लाइक शेयर सब्सक्राइब एंड प्रेस द बेल आइकॉन फॉर ऊंची आवाज इंडिया। नाजरीन, ऊंची आवाज इंडिया में आपका इस्तकबाल है। मैं हूं आपका मेजबान इब्राहिम नफीस। कहते हैं कि मुसलसल जद्दोजहद और मेहनत से कामयाबी इंसान के कदम चूमती है। इसी की एक जिंदा मिसाल शहर का उल्लास नामी एक नौजवान जो टू व्हीलर रेसिंग में पहले दर्जे पर कामयाबी हासिल की है नेशनल सतह पर। आज उसके एजाज में हलका हिब्बाल के एमएलए बैरती सुरेश ने एक एजाजिया प्रोग्राम में शिरकत की। चलिए जानते हैं इस सिलसिले में क्या बातें हुई, इसकी एक स्पेशल रिपोर्ट। राष्ट्रीय मट्टद टू व्हीलर चैंपियनशिप उल्लास नम कन्नड हुड़ग एंटु रेस नाल्कु रेस इवतु उत्तम रेकॉर्ड चैंपियन होरहोम्मिद्दारे। इडी कर्नाटक राज्य जनतेय परवागि नानु उल्लास गे विशेषवाद अभिनंदनेगळन्न सल्लिसुत्ता इद्दीनि। अदे समयदल्ली आतन आरोग्यद बग्गेनु काळजि इरलि, याकंद्रे ಭಾಳ ಡೇಂಜರಸ್ ಸ್ಪೋರ್ಟ್ಸ್ ಅದು, ಅದನ್ನು ಉತ್ತಮ ರೀತಿಯಲ್ಲಿ ನಿರ್ವಹಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ನಮ್ಮ ಉಲ್ಲಾಸ್ ಯಶಸ್ವಿ ಆಗಲಿ ಅಂತ ನಾನು ಇಡೀ ಕರ್ನಾಟಕದ ಜನತೆಯ ಪರವಾಗಿ ಕೋರ್ಕೋತಾ ಇದ್ದೀನಿ. ಥ್ಯಾಂಕ್ ಯು. ಯುವಕರಿಗೆ ರೇಸ್ ಅನ್ನೋದು ರಸ್ತೆಗಳಲ್ಲಿ ಮಾಡೋದು ಅಂತಲ್ಲ, ಯುವಕರಿಗೆ ಹೇಳುವಂಥದ್ದು ಈ ರಸ್ತೆಗಳಲ್ಲಿ ಈ ಟೂ ವೀಲರ್ಗಳು ತಗೊಂಡು ಆ ವೀಲಿ ಮಾಡೋದು, ರಸ್ತೆಗಳಲ್ಲಿ ರೇಸ್ ಮಾಡೋದು ಮಾಡಿ ಪ್ರಾಣ ಕಳ್ಕೊಬೇಡಿ ಅಂತ ಹೇಳ್ತೀವಿ. ಅದಕ್ಕೆ ಆದ ನಿಗದಿತವಾದ ಸ್ಥಳ ಇರ್ತದೆ, ಗ್ರೌಂಡ್ ಇರ್ತದೆ, ಅದಕ್ಕೆ ಉಪಕರಣಗಳಿರ್ತದೆ, ಹೆಲ್ಮೆಟ್ಟು, ಜರ್ಕಿನು, ಶೂಸು ಇವೆಲ್ಲ ಇರ್ತವೆ. ಸೇಫ್ಟಿ ಮೆಷರ್ಸ್ ತಗೊಂಡು ಆವಾಗ ಮಾತ್ರ ನೀವು ರೇಸ್ಗಳಲ್ಲಿ ಭಾಗವಹಿಸಿ, ಇಲ್ಲದೇ ಆದ ಪಕ್ಷದಲ್ಲಿ ನಿಮ್ಮ ಪ್ರಾಣಕ್ಕೆ ಅದು ಅಪಾಯವಾಗುವ ಸಂಭವ ಇರ್ತದೆ. ನಿಮ್ಮ ತಂದೆ ತಾಯಿಗಳಿಗೆ ನೋವು ಕೆಲಸ ಕೊಡುವಂಥ ಕೆಲಸ ಮಾಡಬೇಡಿ ಈ ರೇಸ್ಗಳಲ್ಲಿ ಭಾಗವಹಿಸಿ. ನಾನು ಪ್ರೊಫೆಷ್ನಲ್ ಟೂ ವೀಲರ್ ರೇಸರ್. ನಾನು 2018 ನಾನು ರೇಸಿಂಗ್ ಶುರು ಮಾಡಿದ್ದು. ಫಸ್ಟ್ ರೇಸಲ್ಲಿ ಐ ಡಿಡ್ ಮೈ ಅದು ಎಕ್ಸ್ಪೀರಿಯನ್ಸ್ ಆಗಿತ್ತು 2018. ದೆನ್ ಐ ಹ್ಯಾಡ್ ಮೈ ಕ್ರ್ಯಾಶ್ ಇನ್ ಅಗೇನ್ ಬಿಗ್ ಕ್ರ್ಯಾಶ್ ಇನ್ ಸೆಕೆಂಡ್ ರೇಸ್ ಆಫ್ ಮೈ ಲೈಫ್. ಸೊ ಅಗೇನ್ ಐ ನೀಡ್ ಟು ಗೋ ಥ್ರೂ ಮೈ ರಿಕವರಿ ಪೀರಿಯಡ್. ಏಂಟ್ 19 ಬಂದು ಇನ್ನೂ ಎಕ್ಸ್ಪೀರಿಯನ್ಸ್ ಆಗಿತ್ತು ಆ ವರ್ಷ. 2020 ಬಂದು ತುಂಬ ನನ್ನ ಪೊಟೆನ್ಷಿಯಲ್ನ ನಾನು ಬೆಸ್ಟ್ ಆಗಿ ಕೊಟ್ಟೆ ಈ ವರ್ಷ. ಸೊ ಈ ವರ್ಷ ಬರೀ 8 ರೇಸ್ ಇತ್ತು ಅಷ್ಟೇ. ಸೊ 8 ರೇಸಲ್ಲಿ ಫಸ್ಟ್ 3 ರೇಸಸ್ ಗೆದ್ದೆ, ಫಸ್ಟ್ ಬಂದೆ, ಆಮೇಲೆ ಮತ್ತೆ 4th ರೇಸ್ ಸೆಕೆಂಡ್ ಬಂದೆ, 5th ಮತ್ತು 6th ರೇಸು ಕ್ರ್ಯಾಶ್ ಆಗ್ಬಿಟ್ಟೆ. ಅನ್ಫಾರ್ಚುನೇಟ್ ಕ್ರ್ಯಾಶ್, ಐ ಕುಡಂಟ್ ಹ್ಯಾಂಡಲ್ ಮೈ ಪ್ರೆಷರ್, ಓನ್ ಮೈ ಪ್ರೆಷರ್ ಹ್ಯಾಂಡಲ್ ಮಾಡೋಕ್ಕಾಗಿಲ್ಲ. ಸೊ ಅಗೇನ್ ಐ ವಾಸ್ ಲೀಡಿಂಗ್ ದ ಚಾಂಪಿಯನ್ಶಿಪ್. ಎಲ್ಲಿ ಲಾಸ್ಟ್ ರೇಸು ಐ ಸ್ಟಾರ್ಟೆಡ್ ಫ್ರಮ್ 33 ಬಿಕಾಸ್ ಆಫ್ ಮೈ ಲಾಸ್ಟ್ ಕ್ರ್ಯಾಶ್. ಸೊ ಐ ಕೇಮ್ ಟು ಲಾಸ್ಟ್ ಲ್ಯಾಪ್ ವಿತ್ ದ ಫಸ್ಟ್, ಐ ಕುಡನ್ ಕಂಟ್ರೋಲ್ ದಿ ಬೈಕ್, ಅಗೇನ್ ಐ ಕ್ರ್ಯಾಶ್. ಬಟ್ ಆಲ್ ಆಫ್ ದಿ ಎಂಟ್ ರೇಸಿಂದ ಎಲ್ಲ ಕನ್ಸಿಡರ್ ಮಾಡಿದ್ರೆ ಐ ಕೇಮ್ ಸೆಕೆಂಡ್ ಇನ್ ದ ನ್ಯಾಷನಲ್ ಚಾಂಪಿಯನ್ಶಿಪ್. ಸೊ ಐ ಆಮ್ ವೆರಿ ಗುಡ್ ಫಾರ್ ಇಟ್. ಸೊ ವರ್ಷ ತುಂಬ ಚೆನ್ನಾಗಿತ್ತು. ಸೊ ನೆಕ್ಸ್ಟ್ ಇಯರ್ ನನಗೆ ಹೋಗಬೇಕು ಅಂತ ಆಸೆ ಇದೆ ಇಂಟರ್ನ್ಯಾಷನಲ್ ಲೆವೆಲ್ಗೆ, ಮತ್ತು ಇನ್ನು ದೊಡ್ಡ ಸ್ಪೋರ್ಟ್ಸ್ಗೆ ಹೋಗ್ಬೇಕಂತ ತುಂಬ ಆಸೆ ಇದೆ. ದೊಡ್ಡ ದೊಡ್ಡ ಕ್ಯಾಟಗರಿಗೆ ಓಡಿಸ್ಬೇಕು ಅಂತ ತುಂಬ ಆಸೆ ಇದೆ. ದಯವಿಟ್ಟು ಎಲ್ಲರೂ ನನಗೆ ಸಪೋರ್ಟ್ ಮಾಡಿ, ಸೊ ಐ ಕ್ಯಾನ್ ಗೋ ನೆಕ್ಸ್ಟ್ ಲೆವೆಲ್. ಮತ್ತು ನಂಗೆ ಸ್ವಲ್ಪ ಸ್ಪಾನ್ಸರ್ಶಿಪ್ಪು ಬೇಕಾಗಿದೆ, ಯಾಕಂದರೆ ಬಜೆಟಿಂದ ಜಾಸ್ತಿ ಇರುತ್ತೆ ನೆಕ್ಸ್ಟ್ ಓಪನ್ ಕ್ಯಾಟಗರಿ ಹೋದಾಗ. ಸೊ ನಿಮ್ಮೆಲ್ಲ ಸಹಾಯ ಬೇಕಾಗುತ್ತೆ. ಸೊ ಐ ಕ್ಯಾನ್ ಗೋ ಫಾರ್ವರ್ಡ್, ಐ ಕ್ಯಾನ್ ಶೋ ಮೈ ಪೊಟೆನ್ಷಿಯಲ್ ಟು ಇಂಟರ್ನ್ಯಾಷನಲ್ ಲೆವೆಲ್ ಇನ್ ಆಲ್ ದಿ ಓಪನ್ ಕ್ಯಾಟಗರೀಸ್. ಸೊ ಪ್ಲೀಸ್ ಡೂ ಸಪೋರ್ಟ್ ಮೀ ಸೊ ಫಾರ್ ದಿ ನೆಕ್ಸ್ಟ್ ಅಪ್ಕಮಿಂಗ್ ರೇಸಸ್. ಥ್ಯಾಂಕ್ ಯು. ನಮಗೂ ಬಹುತ್ ಖುಷಿ ಹೇ, ಹಮಾರೇ ಮೆಡಲ್ ಲೇಕೆ ಆಯಾ. ವೋ ಬಚಪನ್ ಸೇ ಉನ್ಕಾ ಡ್ರೀಮ್ ಥಾ, ಕ್ಯೂಂಕಿ ಉನ್ಕಾ ಜೋ ವೋ ರೇಸ್ ದೇಖತಾ ಥಾ ಇಂಟರ್ನ್ಯಾಷನಲ್ ರೇಸ್, ವೋ ರೋಜಿ ಕಾ ಬಹುತ್ ಫೇವರ್ ಥಾ, ರೋಜಿ ವ್ಯಾಲೆಂಟಿನೋ ರೋಜಿ ಇಟಲಿಯನ್ ಕಾ ಆದ್ಮಿ ಥಾ. ಉನ್ಕೋ ದೇಖ್ ಕೆ ದೇಖ್ ಕೆ ವೋ ಬಹುತ್ ಕುಚ್ ಸೀಖಾ ಥಾ, ಔರ್ ಉಸ್ಕೋ ಛೋಟಾ ಏಜ್ ಮೇ ಹಿ ಮೇನೆ ಏಕ್ ಅಚ್ಛಾ ಬೈಕ್ ದಿಯಾ ಥಾ, ಅಚ್ಛಾ ಚಲಾತಾ ಥಾ. ಉಸ್ಕೆ ಬಾದ್ ದೆನ್ ಬಹುತ್ ಲೋಗ್ ಬೋಲಾ ತುಮಾರಾ ಬೇಟಾ ಅಚ್ಛಾ ಗಾಡಿ ಚಲಾತಾ ಹೈ, ವೈ ಡೋಂಟ್ ಯು ಪುಟ್ ಹಿಮ್ ಆನ್ ಎ ರೇಸ್. ಸೊ
आफ्टर लॉन्ग सर्चिंग आई मेड ए कॉन्टैक्ट विथ रजनी कृष्णन देन ही सेड ही एक्सेप्टेड सीइंग हिज कैपेसिटी जैसा बेग बाइक चला रहा था वो देखे उसको बहुत खुशी होके उसको पर्सनली ट्रेन किया है और उसका टीम पे लेके आया है और इनका वजह से उसका टीम भी आज बहुत ऊंचा लेवल पे है इट्स कॉल्ड RACER रजनी अकेडमी कॉम्पिटिटिव रेसिंग उसका अभी ही बॉट फॉर टीम ऑल्सो वन मोर मेडल बहुत खुशी होता है पेरेंट्स को इस तरह वो कुछ अचीव करने से नेशनल लेवल के लिए वो अचीव किया बेंगलुरु का ही नहीं है ये प्रॉपर्टी है पूरा ऑल ओवर इंडिया का ये प्रॉपर्टी पूरा ऑल ओवर इंडिया का है हमारा नहीं है उसका अभी बहुत रिस्पॉन्सिबिलिटी है फ्यूचर में बहुत तकलीफें देने होंगे क्या कहना चाहेंगे सर आप बहुत तकलीफ हुआ मेरे से ज़्यादा उसका माँ को बहुत तकलीफ हुआ वो हमेशा देखती थी वो रेस देखती ही नहीं है वो कहीं गिर गया तो दुख होता है इसलिए वो रेस देखती ही नहीं थी वो जीतने के बाद वो रेस देखती है वो खुशी होता है इससे आप पेरेंट्स को और क्या चाहिए इतना अचीवमेंट के लिए सर दूसरे लड़कों को दूसरे यूथ्स को क्या मैसेज देना चाहते जो भी यूथ स्पोर्ट्स में आना चाहता है उसको खुला बोलना चाहिए उसको पेरेंट्स को और उसका उसके साथ सहारा देके उसको चैंपियनशिप या कुछ तो उसका ड्रीम्स को फुलफिल कर संतोष आगता है कर्नाटकदिंद पार्टिसिपेट ಮಾಡಿರೋದ್ರಿಂದ ತುಂಬಾ ಸಂತೋಷ ಆಗ್ತಾ ಇದೆ क्या बोलने का है सब पेरेंट्स का यही इच्छा है ना उसका नाम आने का है ना अभी सब बोलता है उल्लास का माँ बाप है क्या कहना चाहेंगे मैडम दूसरे यूथ जो इस तरह डीलिंग करते हैं उनके लिए क्या मैसेज देना चाहेंगे सबको सेफ्टी मेजर लेने का है टू व्हीलर चलने के लिए वही बोलते हैं नाज़रीन हमारी ये रिपोर्ट आपको कैसी लगी हमें ज़रूर इत्तला करें और अभी तक आपने हमारा चैनल सब्सक्राइब नहीं किया है तो सब्सक्राइब कर लें और नीचे घंटी के बटन को दबाएं ताकि हर नोटिफिकेशन आप तक बराबर पहुंचे शुक्रिया